ಐತೆ, ನನಗೆ ಹೊಟ್ಟೆ ವಾಸಿ ಆಗಿದೆ. ನಾ ಹಾಡಿ ಉಲ್ಲಾಸದ ಆಡುತ್ತಿರುವಂತಿದೆಯಲ್ಲ, ಇದೇನು ಕೃಂಗಿಯೋ ತುಂಬರಿಯೋ ನಾರದಿಯೋ ಅಥವಾ ಸಾಕ್ಷಾತ್ ಶಾರದಿಯೋ? ಒಂದು ತಿಳಿಯದಾಗಿದೆ ಈ ಆರಾಧನೆಯನ್ನು, ಈ ರಾಧೆಯನ್ನು ಒಲಿಸಿಕೊಳ್ಳಲೇಬೇಕು. ಓಹೋ, ಇವಳು ನಾನು ಬಯಸಿದ ಗಿರಿಜ. ಇದೇ ತಕ್ಕ ಸಮಯ. ಗಿರಿಜ, ಯಾರು ನೀವು? ನಾನೇ ಧನಿಕರವಳಿಯ ಬಡವರ ಪಕ್ಷದ ರಾಜ್ಯಾಧ್ಯಕ್ಷ ಇರಬಹುದು, ಆದ್ರೆ ಇಲ್ಲಿ ಯಾವ ರೋಡು ರಿಪೇರಿ ಮಾಡಿಸಬೇಕೆಂದು ಬಂದಿರುವಿರಿ? ರೋಡು ರಿಪೇರಿ ಮಾಡಲು ಬಂದಿಲ್ಲ ಗಿರಿಜ. ಸುವರ್ಣದ ಪುತ್ತಳಂತಿರುವ ನಿನ್ನ ಕೊರಲೆಂಬ ಮೇನ್ ರೋಡಿಗೆ ತಾಳಿ ಕಟ್ಟಿ ನಿನ್ನ ಬಾಳೆಂಬ ಧ್ವನಿ ಸಾಗಿಸಲು ಬಂದಿರುವೆ ನಾನು. ಧನ್ರಾಜ, ನನ್ನ ತಾಳಿ ಬಗ್ಗೆ ಮಾತಾಡಲು ನಿನಗೆ ಹಕ್ಕಿಲ್ಲ. ನನ್ನ ಯೋಗಕ್ಷೇಮವನ್ನು ವಿಚಾರಿಸಲು ನನ್ನ ಮಾವನಿದ್ದಾನೆ. ಹೆಚ್ಚಿಗೆ ಮಾತನಾಡದೆ ಸುಮ್ಮನೆ ಹೊರಟ ಹೊರಟ. ಹೊರಟು ಹೋಗಲು ಬಂದಿಲ್ಲ ಗಿರಿಜಾ. ನಮ್ಮದನ ರತಿಯಂತೆ ಮೈ ತುಂಬಿ ನಿಂತಿರುವ ನಿನ್ನ ಮೈಸುಕ ಏನಲು ಬಂದಿರುವೆ ನಾನು. ಇದೇ ಹಠವನ್ನು ಹಿಡಿದಿದೆ ಎಂದಾದ್ರೆ ನಿನ್ನ ಗತ ಉರುಳುವುದು ಖಂಡಿತ. ಗತವಾದನದ ಸಾಕ್ಷಿ ಸಾಹಿತ್ಯನೆಂಬುದು ಮಾತ್ರ ಮರೆಯಬೇಡ. ಈ ಆಟ ಯೋಗಿ ನಾನು ರಾಜ ಆಟ ಹಿಡಿದರೆ ಗತ ಸ್ವಲ್ಪ ಬಂದು ಕಚ್ಚಿದರು. ಸೆಳೆದು ಅವಳ ದೇಹವನ್ನು ಕಣ್ತುಂಬ ನೋಡಬೇಕೆಂದು ಛಲ ದುಶಾಸನ ಮದಳಿಸಲು ಅವಳ ಮಾನ ಕಾಪಾಡಿ ಅವಳ ಗಂಡ ಭೀಮನ ಕೈಯಿಂದ ದುಶಾಸನ ದೇಹವನ್ನು ತುಂಡು ತುಂಡು ಮಾಡಿಸಿದರೆಂಬ ತುತ್ತ ಕೂಳಿಗೆ ಮತ್ತೊಬ್ಬರ ಸತ್ತಾಗಿ ಬಿದ್ದಿರುವ ಹೆಣ್ಣೆ ಈ ಪುಂಡದನ ರಾಜ ಜೀವಂತವಾಗಿ ಇರುವವರೆಗೂ ನಿಮ್ಮ ಕೈಯಲ್ಲಿರುವ ನನ್ನ ಮತ್ತು ಯಾವುದು ಹುಟ್ಟಿಲ್ಲ ಹುಟ್ಟುವುದಿಲ್ಲ ಈ ಕಲಿಯುಗದಲ್ಲಿ ಇತರ ಬಂಡ ಮುಖಂತ ಬಂಡರ ಬಿಸಿ ನೆತ್ತರ ಕುಡಿಯಲು ಹೆತ್ತ ಮಗನಂತೆ ವಾಯುಪುತ್ರನಾಗಿ ಜನಿಸಿದ್ದಾನೆ ಸೂರ್ಯವಂಶದ ಗಿರಿಯಾಗಿ ಮತ್ತದನ್ನೆಲ್ಲ ಮರುಕಳಿಸಿ ತಿರುಳನಾಗಿ ಅರಳಿದ ಪುಷ್ಪಕೇಣಿ ದುಂಬಿಯಾಗಿ ಬಂದರೆ ಅವನಿಗಿಂತ ಮೊದಲ ಹಂದೆಯಂತೆ ಹರಿದ ಬೀಸಾಕುತ್ತಾರೆ ಈ ಸಮಾಜದ ಗರಟಗಳು ಇದು ಒಂದು ಮೂರ್ಖ ಸಮಾಜ ಗಿರಿಜಾ ಮೂರ್ಖ ಸಮಾಜ ನಿಮಗೆ ಕಂಠನೆ ದೇವರೆಂದು ನಂಬಿ ಪಾದ ಪೂಜೆಯ ಮಾಡಿ ಶಂಭಲಿಂಗನ ಧರಿಸಲಿಕ್ಕೆ ಹೋಗುತ್ತೀನೆಂದು ಹೇಳಿ ನಂಬಲಿಸಿದ ತನ್ನ ಪ್ರಿಯತಮ್ಮನ ಜೊತೆ ರಥ ಕ್ರೀಡಾಡಿ ಬರುವ ಬಂದ ಹೆಣ್ಣುಗಳು ಹೆಚ್ಚಿಲ್ಲ ಸಮಾಜದಲ್ಲಿ ನಾನೊಬ್ಬಳು ದೇಶಭಕ್ತಳೆಂದು ಈ ಸಮಾಜದ ಎದುರಿಗೆ ಸ್ವಾಗು ಹಾಕಿ ಮುಸಗಿನ ಮರಿಯಲ್ಲಿ 20 ಸುಳಿಯ ಒಂದಿಗೆ ಕಾಮಸುಖ ಪಡೆಯಲು ಬಂದ ಮಾಟಗತಿ ಹೆಣ್ಣುಗಳು ಎತ್ತಿಲ್ಲ ಈ ನಿನ್ನಾಳು ಸಮಾಜದ ನಾನೊಬ್ಬಳು ದೇಶಭಕ್ತರನ್ನು ಈ ಸಮಾಜದ ಎದುರಿಗೆ ಸ್ವಾಗು ಹಾಕಿ ಮುಸಗಿನ ಮರಿಯಲ್ಲಿ 20 ಸುಳಿಯ ಒಂದಿಗೆ ಕಾಮಸುಖ ಪಡೆಯಲು ಬಂದ ಮಾತುಕತೆ ಹೆಣ್ಣುಗಳು ಎತ್ತಿಲ್ಲ ಈ ನಿನ್ನಾಳು ಸಮಾಜದಲ್ಲಿ ಅಂದಾಗ ಯಾವ ಕಡೆಯಿಂದ ಎತ್ತು ಬಂದು ಅದು ತಿನ್ನುತ್ತಾರೇ ಈ ನಿನ್ನ ಕರತೆಯ ಬಾಂಧ ಈ ನಾಡಿನಲ್ಲಿ ಹುಟ್ಟಿರುವ ಈರಾಡಿಸುತ್ತಿರುವ ನೀನಪ್ಪ ಮನುಷ್ಯನೇ ಅಲ್ಲ ರಾಕ್ಷಸ ರಾಕ್ಷಸನಲ್ಲ ಗಿರಿಜಾ ನಿನ್ನನ್ನು ವರಿಸಲು ಹಂಬಲಿಸಿ ಬಂದಿರುವ ರಾಜ ತುಂಬಾಸುರ ರಾಜ ರಾಕ್ಷಸ ಆಡಿನ ತುಂಬಾಸುರ ರಾಜ ಜಗನ್ಮಾತೆ ತಾಯಿ ಶ್ರೀದೇವಿಯನ್ನು ಮುಟ್ಟಲು ಹೋಗಿ ತನ್ನ 2 ಅಕ್ಷೋಹಿಣಿ ಸೈನ್ಯವನ್ನಲ್ಲದೆ ತನ್ನ ತಮ್ಮನ ಶುಂಭನ ಸಹಿತ ಹಲವಾರು ಕ್ರೂರ ರಾಕ್ಷಸರೊಂದಿಗೆ ಶ್ರೀದೇವಿ ಕೈಯಲ್ಲಿ ಹತನಾದ ಪ್ರಾಣ ಕಳೆದುಕೊಂಡರವಳ ಮುಡಿಗೆ ಕೈ ಹಾಕಿ ಮಿಡಿ ನಾಗರನ್ನೋ ಅಂತ ರಾಜ ರಕ್ತ ಕಾಗೆ ಕಾತರಿಸಿ ಕುಳಿತಿರುವಳು ಆ ಜಗತ್ ರಕ್ಷಕ ಹೆಣ್ಣು ಅಂತ ಹೆಣ್ಣುಗಳೇ ನನ್ನ ತ್ರಿಭುವನ ವೀರ ಭೀಮ ಮೈಸಾಸುರನ ಅರ್ಪಣೆಗೆ ಎದರಿ ಹಕ್ಕಿಯಾಗಿ ಆಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡವು ಹೆಣ್ಣುಗಳು ಅತ್ಯಾಚಾರಿನ ದೇವಯುದ್ಧದಲ್ಲಿ ಮೆತ್ತಗಾಗಿ ಮೈ ಮರೆತು ಸ್ವಾತಿನಂದು ಕೂಗಿ ಕರೆದಳು ಆ ಏಡಿ ಇಷ್ಟುವನು ಕಷ್ಟಕ್ಕೆ ಹೆಗಲು ಕೊಟ್ಟು ದುಷ್ಟರನ್ನು ದಮನ ಮಾಡಲು ಪುನಃ ಪುನಃ ಅವತರಿಸಿ ಬರುವನೇ ಆ ನನ್ನ ವಿಷ್ಣು ಆದರೆ ಹೆದರದೆ ಆ ಮಹಿಷನ ಮದ ಇಳಿಸಲು ಹೆದರದೆ ಯಾರನ್ನು ಕೂಗದೆ ರಕ್ತಕ್ಕಾಗಿ ಕಾತರಿಸಿ ಹಸಿದ ಒಡಲನ್ನು ತುಂಬಿಕೊಳ್ಳಲು ಅವನ ಹೊಟ್ಟೆ ಹರಿದು ಸಿಕ್ಕಂತೆ ರಕ್ತ ಕುಡಿದ ರಾಕ್ಷಸಿಯಾಗಿ ಆ ಮಹಿಷಾಸುರನನ್ನು ಕೊಂದು ಮಹಿಷಾಸುರ ಮರ್ತಿನಿ ಆದಳು ಆ ಅವಳನ್ನು ಒಗಳಿ ಸೂರರನ್ನು ತಗಲುವ ಈಗ ನೀನಾಗಿ ಬಾಳು ಈ ಧನುರಾಜನ ರತ್ನವಾಗಿ ನೋಡು ಗಿರಿಜಾ ಶೃಂಗಾರದ ರತ್ನದ ತೂಗುವ ಯಾಲಿಯಲ್ಲಿ ತೂಗಿಸಿಕೊಳ್ಳಬೇಕಾದ ನೀನು